ಇನ್ನು ಅಂಬರೀಶ್ ಮೃತದೇಹ ಮಂಡ್ಯಕ್ಕೆ ಕೊಂಡೊಯ್ಯಲು ರಾಜಕೀಯ ನಡೆದು ಮೃತದೇಹ ಕೊಂಡೊಯ್ಯಲು ಅಭಿಷೇಕ್ ಕೇಳಿಕೊಂಡಿದ್ದು ಕುಮಾರಸ್ವಾಮಿ ಅವರ ಹೇಳಿಕೆಗೆ ಮತ್ತೆ ಪ್ರತಿ ಹೇಳಿಕೆ ಈ ವಿಚಾರಕ್ಕೂ ಕೂಡ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಮೃತದೇಹ ಮಂಡ್ಯಕ್ಕೆ ಕೊಂಡೊಯ್ಯಲು ರಾಜಕೀಯ ಮೃತದೇಹ ಕೊಂಡೊಯ್ಯೋದಕ್ಕೆ ಅಭಿಷೇಕ್ ಕೇಳಿಕೊಂಡಿದ್ರು ಆದರೆ ಆ ಸಂದರ್ಭದಲ್ಲಿ ಮೃತದೇಹ ಕೊಂಡೊಯ್ಯೋದು ಕಷ್ಟ ಅಂದಿದ್ರು ಎಚ್ ಡಿ ಕೆ ಅಂತ ಆ ದಿನಗಳನ್ನ ನೆನಪಿಸ್ತಾ ಇದ್ದಾರೆ ಸುಮಲತಾ ಈ ವಿಚಾರದಲ್ಲೂ ಕೂಡ ಎಚ್ ಡಿ ಕೆ ವಿರುದ್ಧ ಗರಂ ಆಗಿ ನೋಡಿದ್ರು ಅವರ ಸ್ಮಾರಕವನ್ನು ಅವರೇನು ಮಾಡಿಲ್ಲ ಅದು ನಮ್ಮ ಹಾಲಿ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಯಡಿಯೂರಪ್ಪನವರು ಅವರು ಸೈನ್ ಮಾಡಿ ಅಪ್ರೂವ್ ಮಾಡಿ ಸ್ಮಾರಕಕ್ಕೆ ಒಂದು ಅಪ್ರೂವಲ್ ತಂದು ಕೊಟ್ಟರು ಇನ್ನೊಂದು ವಿಷಯನು ಬಿಚ್ಚಿಡಬೇಕು ಅಂದ್ರೆ ಅಂಬರೀಶ್ ಅವರ ಸ್ಮಾರಕದ ಬಗ್ಗೆ ಒಂದು ಮಾತನಾಡೋಕೆ ಆವತ್ತಿನ ಕಾಲಕ್ಕೆ ನಮ್ಮ ಚಿತ್ರರಂಗದ ಹಿರಿಯರು ದೊಡ್ಡಣ್ಣನವರು ಆಮೇಲೆ ಶಿವರಾಮಣ್ಣವರು ಇಬ್ಬರು ಹೋಗಿದ್ದಾಗ ಇವರು ಯಾವ ರೀತಿಯ ವರ್ತನೆ ಇವರು ಮಾಡಿದ್ರು ಯಾವ ತರದ ಮಾತುಗಳನ್ನು ಉಪಯೋಗಿಸಿದ್ರು ಸ್ವಲ್ಪ ಅವರಿಗೆ ನೆನಪು ಮಾಡೋಕೆ ಹೇಳಬೇಕು ನೀವು ನೀವೇ ಕೇಳಿ ಏನು ಅಂತ ಹೇಳಿದ್ರು ಅಂತ ಆ ಮಾತುಗಳು ಇದು ಇನ್ನು ಎಲೆಕ್ಷನ್ ನಾನು ನಿಂತುಕೊಳ್ತೀನೋ ಇಲ್ವೋ ಅನ್ನೋ ಒಂದು ಪೀರಿಯಡ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಮೇಬಿ 2019 ಫೆಬ್ರವರಿ ಆ ಒಂದು ಪೀರಿಯಡ್ ಇರ್ಬೋದು ಜನವರಿ ಫೆಬ್ರವರಿಯಲ್ಲಿ ಈ ವಿಷಯವಾಗಿ ಅವರು ಮಾತನಾಡೋಕ್ಕೆ ಹೋದಾಗ ಯಾವ ಥರದ ಒಂದು ಏಕವಚನದಲ್ಲಿ ಸಂಬೋಧಿಸಿ ಆ ಪೇಪರ್ನ ಎಸೆದು ಅವ್ರ ಮುಖಕ್ಕೆ ಎಸೆದು ಹೋಗ್ತಾರೆ ಆವತ್ತಿನ ಕಾಲದ ಸೋ ಕಾಲ್ಡ್ ಸ್ನೇಹಿತ ಸ್ಮಾರಕ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು ಹೋಗ್ತಿದ್ದಾರಲ್ಲ ಅವರು ಈ ವಿಷಯವನ್ನು ನಾನು ಆವಾಗ ಅಂತಾರಾಷ್ಟ್ರೀಯ ಒಕ್ಕಲಿಗರ ಒಂದು ಸಮಾವೇಶ ಸಿಂಗಾಪುರಲ್ಲಿ ನಡೀತಾ ಇತ್ತು ನನ್ನನ್ನು ಅದಕ್ಕೆ ಗೆಸ್ಟ್ ಆಗಿ ಕರೆದಿದ್ದರು ಆ ಸಂದರ್ಭದಲ್ಲಿ ನನಗೆ ಆದಿಚುಂಚನಗಿರಿಯ ಶ್ರೀಗಳು ಸಿಕ್ಕಿದಾಗ ನನ್ನ ನೋವನ್ನು ಅವರ ಬಳಿ ನಾನು ಹಂಚಿಕೊಂಡಿದ್ದೆ ಅವರು ಸ್ವಲ್ಪ ಧೈರ್ಯದ ಮಾತುಗಳನ್ನು ಹೇಳಿ ಇದು ತುಂಬ ತಪ್ಪು ಅವರು ಮಾಡಿರೋದು ಅನ್ನೋಂಥ ಮಾತನ್ನು ನಾನು ಹೇಳಿ ನನಗೆ ಹೇಳಿದರು ಇದರಲ್ಲಿ ಯಾರು ಸ್ಮಾರಕಕ್ಕೋಸ್ಕರ ಇವತ್ತು ಕ್ರೆಡಿಟ್ ತಗೊಳ್ಳೋಕ್ಕೆ ಹೋಗ್ತಿದ್ದಾರೆ ಅಂಬರೀಶ್ ಅವರ ಸ್ಮಾರಕ ಅದು ನಿಮ್ಮ ಸ್ಥಾನದಲ್ಲಿ ಯಾರೇ ಮುಖ್ಯಮಂತ್ರಿಗಳಾಗಿದ್ರು ಅವ್ರು ಮಾಡ್ತಿದ್ರು ಅದು ಅವ್ರ ಕರ್ತವ್ಯ ಅವರ ನಿಭಾಯಿಸೋ ಒಂದು ಕೆಲಸವನ್ನು ಮಾಡ್ತಿದ್ರು ಇವತ್ತು ಅಂಬರೀಶ್ ಅವರ ಸ್ಮಾರಕಕ್ಕೆ ಸಂಪೂರ್ಣವಾದ ಒಂದು ಸಹಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಮೊದಲೇ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಕೆಲಸವು ಆರಂಭ ಆಗಿದೆ ಇದನ್ನು ಯಾಕೆ ಬೇಕಾದಷ್ಟು ಜನ ತಿರುಚಿ ಇದನ್ನು ಮಾಡೋಕ್ಕೆ ನೋಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅವರ ಒಂದು ಸ್ಮಾರಕದ ವಿಷಯದಲ್ಲಿ ಒಂದು ಗೊಂದಲ ಒಂದು ಜಾಗದ ವಿಷಯದಲ್ಲಿ ಗೊಂದಲ ಅಲ್ಲಿಲ್ಲ ಆಗಿತ್ತು ಆದರೆ ಅದು ಈಗ ಒಂದು ಒಳ್ಳೆಯ ಜಾಗದಲ್ಲಿ ಮೈಸೂರಲ್ಲಿ ಇನ್ನೂ ವಿಸ್ತೀರ್ಣವಾದ ಜಾಗದಲ್ಲಿ ಅವರ ಇಚ್ಛೆ ಅವರ ಕುಟುಂಬ ಸದಸ್ಯರ ಇಚ್ಛೆಯ ಅನುಸಾರ ಅಲ್ಲಿ ನಡೀತಾ ಇದೆ ಅದು ಅಂಬರೀಶ್ ಅವರ ಸ್ಮಾರಕಕ್ಕಿಂತಲೂ ಮೊದಲೇ ನಡೀತಾ ಇದೆ ಮೊದಲೂ ಅದು ಕಂಪ್ಲೀಟ್ ಆಗೋ ಸಾಧ್ಯತೆಯೂ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್